ಎಂಬುದೇ ಒಂದು ಹೊಸ ಶಬ್ದವನ್ನ ಅಥವಾ ಹೊಸ ವಾಕ್ಯವನ್ನ ಜೋಡಿಸತಕ್ಕಂತಹ ಕೆಲಸ ಕಾರ್ಯವನ್ನ ನೋಬಲ್ ಶರ್ಮರವರು ಮಾಡಲಿಲ್ಲ ಹಿಂದೂ ಸಮಾಜಕ್ಕಲ್ಲ ಮತೀಯ ಮುಸ್ಲಿಂ ಸಂಘಟನೆಗಳೆಲ್ಲ ಇಡೀ ಇಸ್ಲಾಂ ಹಿಂದೂಗಳಿಗೆಲ್ಲ ಭೂಮಿಗೆ ಕಂಟಕ ಈ ಕಾರ್ಯಗಳಿಗೆ ಪ್ರೇರೇಪಣೆಯನ್ನು ಕೊಡತಕ್ಕಂತ ಮತೀಯ ಮುಸ್ಲಿಂ ಸಂಘಟನೆಗಳನ್ನ ಬಹಿಷ್ಕಾರವನ್ನ ಮಾಡಬೇಕು ಕಂಠಾಘೋಷವಾಗಿ ಘೋಷಣೆಯನ್ನ ಮಾಡುತ್ತೆ ಈ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ನೂಪುರ್ ಶರ್ಮನ ಪರವಾಗಿದೆ ನಾವು ಎಲ್ಲರೂ ದೇಶವನ್ನು ತಾಲಿಬಾನ್ ಮಾಡ್ತೀವಿ ಅಂತಕಂತ ಮಾನಸಿಕತೆ ಇರತಕ್ಕಂತ ಆ ವಿದ್ವಾಂಸಕ ಕತ್ತೆ ನಡೆಸಕಂತ ವ್ಯಕ್ತಿಗಳನ್ನು ಈ ದೇಶದಿಂದ ಅವರನ್ನು ಮಟ್ಟಾಕುವಂತ ಆತಾಳಕ್ಕೆ ತುಳಿಯುವಂತ ಕೆಲಸ ಒಂದು ಅತ್ಯಂತ ಹೇಯ ಕೃತ್ಯವಾಗಿ ತಲೆ ಕೆಡಿಸತಕ್ಕಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಆ ಐಸಿಸಿ ಏನು ಭಯೋತ್ಪಾದಕತೆ ಮಾನಸಿಕತೆ ಭಾರತದ ಒಳಗಡೆ ಸಹ ಅದನ್ನು ನಾವು ಚಲಾವಣೆ ಮಾಡ್ತೇವೆ ಅಂತ ಹೇಳುವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ ಇನ್ನು 4 ವರ್ಷದ ಹಿಂದೆ ಈ ದೇಶದಲ್ಲಿ ಇರತಕ್ಕಂತ ಬುದ್ಧಿಜೀವಿಗಳಂತ ಪ್ರಶಸ್ತಿ ಪಡೆದಂತ ಸರ್ಕಾರದಿಂದ ಪ್ರಶಸ್ತಿ ಪಡೆದಂತ ವ್ಯಕ್ತಿಗಳು ತಮ್ಮ ಈ ಭಾರತ ದೇಶದಲ್ಲಿ ಸಹಿಷ್ಣುತೆ ಇಲ್ಲ ನಮಗೆ ಇಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂತ ಸೃಷ್ಟಿ ಇಟ್ಕೊಂಡು ತಮಗೆ ಕೊಟ್ಟಂತ ಪ್ರಶಸ್ತಿಯನ್ನು ಕೇವಲ ಪ್ರಶಸ್ತಿಯ ಪದಕವನ್ನು ಮಾತ್ರ ವಾಪಸ್ ಕೊಟ್ಟಂಗೆ ಅಂತ ಕೆಲಸವನ್ನು ಮಾಡಿದ್ದಾರೆ ಅದೇ ಒಬ್ಬ ಈ ದೇಶದ ಉಪ ರಾಷ್ಟ್ರಪತಿ ಆಗಿರತಕ್ಕಂತ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತದೆ ಭಯ ಆಗ್ತದೆ ಅನ್ನುವಂತ ಹೇಳಿಕೆ ಸಾರ್ವಜನಿಕವಾಗಿ ಕೊಟ್ಟಿದ್ದಾರೆ ಈ ದೇಶದಿಂದ ಪ್ರತಿಯೊಂದನ್ನು ಪಡೆದುಕೊಂಡಂತ ವ್ಯಕ್ತಿಗಳು ಇವತ್ತು ರಾಜಕೀಯದ ಒಂದು ಓಲೈಕೆಯ ತುಷ್ಟೀಕರಣ ವ್ಯವಸ್ಥೆ ಎಷ್ಟು ಆಗಿದೆ ಅನ್ನುವಂತ ನಾವು ನೋಡಿಕೊಳ್ಳಬೇಕಾಗಿದೆ ನಮ್ಮ ಈ ಅತ್ತಿರದ ಪ್ರದೇಶಗಳಾಗಿರ್ತಕ್ಕಂತ ಕೊಳ್ಳಲಿ ರಾಜರಾಜೇಶ್ವರಿ ತಾಯಿಯ ಒಂದು ಸೀರೆಯ ವಿಚಾರ ಆಗಿರಬಹುದು ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳ ಪಾವಿತ್ರ್ಯತನ್ನು ಹಾಳು ಮಾಡತಕ್ಕಂತ ವಿಚಾರಗಳಿರಬಹುದು ಇದೆಲ್ಲವೂ ಇಲ್ಲಿ ನಿರಂತರವಾಗಿ ನಡೆದರೂ ಸಹ ಹಿಂದೂ ಸಮಾಜದ ಯಾವುದೇ ಹಿಂದೂ ಸಮಾಜ ವ್ಯಕ್ತಿಗಳು ಅದರ ಬಗ್ಗೆ ಮಾತಾಡಲಿಲ್ಲ ಆದರೆ ಕೇವಲ ಒಂದು ವಾಟ್ಸ್ಆಪ್ ವಿಷಯದಲ್ಲಿ ಇಡೀ ಜಗತ್ತಿಗೆ ಸಂದೇಶ ತರತಕ್ಕಂತ ಆ ಐಸಿಸಿ ಮಾದರಿಯ ರೀತಿಯಲ್ಲಿ ಅವನ ತಲೆ ಕಡಿಯುವಂತ ಕೆಲಸ ಮಾಡಿ ಅದನ್ನು ರಾಜಾರೋಷವಾಗಿ ಬಿಟ್ಟು ಆಮೇಲೆ ಅದರ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಇದೇ ರೀತಿಯ ಉತ್ತರ ಕೊಟ್ಟೇವೆ ಅನ್ನುವಂತ ಮಾತು ಹೇಳ್ತಾರೆ ಇದು ಗಂಭೀರದ ವಿಷಯ ದೇಶದ ಸುರಕ್ಷತೆ ಬಗ್ಗೆ ಯೋಚನೆ ಮಾಡಿಕೊಳ್ಬೇಕಾಗಿದೆ ಈ ದೇಶಕ್ಕೆ ಇರ್ತಕ್ಕಂಥ ಸಂವಿಧಾನ ಒಂದು ಈ ದೇಶಕ್ಕೆ ಇರ್ತಕ್ಕಂಥ ಕಾನೂನು ಒಂದು ಈ ದೇಶದಲ್ಲಿ ಇರ್ತಕ್ಕಂಥ ಸೆಕ್ಷನ್ಗಳು ಎಲ್ಲವೂ ಒಂದೇ ಇದೆ ನೂಪುರ್ ಶರ್ಮ ಏನು ಮಾಡಿದ್ದಾರೆ ಅದಕ್ಕೆ ಈ ದೇಶದ ಕಾನೂನಿದೆ ಕೋರ್ಟ್ ಇದೆ ಅದೆಲ್ಲವೂ ಅದನ್ನು ಪರಿಶೀಲನೆ ಮಾಡ್ತಾ ಇದೆ ಆದ್ರೆ ಏಕಾಏಕಿ ತಮ್ಮ ಕೈಯಲ್ಲಿ ಕಾನೂನನ್ನು ತಗೊಂಡು ಈ ದೇಶವನ್ನು ತಾಲಿಬಾನ್ ಮಾಡ್ತೀವಿ ಅಂತಕ್ಕಂಥ ಮಾನಸಿಕತೆ ಇರ್ತಕ್ಕಂಥ ಆ ವಿದ್ವಾಂಸಕ ಕತ್ತೆ ನಡೆಸಿದಂತ ವ್ಯಕ್ತಿಗಳನ್ನು ಈ ದೇಶದಿಂದ ಅವರನ್ನು ಮಟ್ಟಾಕುವಂತ ಆತಾಳಕ್ಕೆ ತುಳಿಯುವಂತ ಕೆಲಸ ಒಂದು ಈ ದೇಶದ ಒಳ್ಳೆಯ ಸರ್ಕಾರ ಇದೆ ಸುಭದ್ರ ಸರ್ಕಾರ ಇದೆ ಎಲ್ಲರಿಗೂ ರಕ್ಷಣೆ ಕೊಡುವಂತ ಸರ್ಕಾರ ಇದೆ ಅದು ಮಾಡ್ತದೆ ಹಾಗೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಈ ರೀತಿಯ ಒಂದು ಪ್ರತಿಭಟನೆ ಒಂದು ಖಂಡನ ಸಭೆಯನ್ನು ನಾವು ಮಾಡುವ ಮೂಲಕ ಜನರನ್ನು ಜಾಗೃತಿಗೊಳಿಸುವಂತ ಕೆಲಸ ಮಾಡ್ತೇವೆ ಕೇವಲ ತಮ್ಮ ಮಕ್ಕಳ ತಮ್ಮ ಪೀಳಿಗೆಯ ಮುಂದಿನ ಭವಿಷ್ಯಕ್ಕಾಗಿ ಕೇವಲ ಸಂಪತ್ತನ್ನು ಕ್ರೋಢೀಕರಿಸಿ ಸಾಕಾಗಲಿಕ್ಕಿಲ್ಲ ಮಕ್ಕಳು ಅದನ್ನು ಒಂದು ನಿರ್ಭಯವಾಗಿ ಬದುಕಬೇಕಾದ್ರೆ ಆ ವಾತಾವರಣವನ್ನು ನಾವು ಮಾಡಿಕೊಡಬೇಕಾಗ್ತದೆ ಹಾಗಾಗಿ ಎಲ್ಲ ಹಿಂದೂಗಳಲ್ಲಿ ನಾಳೆಯ ದಿನದ ಬಗ್ಗೆ ಯೋಚನೆ ಮಾಡುವ ಮೂಲಕ ಇವತ್ತು ಏನು ಕನ್ನೈಲಾಲಯಿಗೆ ಆದಂತಹ ಪರಿಸ್ಥಿತಿ ನಮ್ಮ ಊರಲ್ಲಿ ಆಗಬಾರದು ಅದಕ್ಕೆ ನಾವು ಈಗಲೇ ಜಾಗೃತಿ ಆಗಬೇಕನ್ನುವಂತ ವಿಷಯ ಇಟ್ಕೊಂಡು ಇವತ್ತು ಈ ಖಂಡನ ಸಭೆ ಆಗ್ತಾ ಇದೆ ಈ ಮುಂದಿನ ವಿಚಾರಗಳನ್ನು ಈಗ ಶ್ರೀಕೃಷ್ಣ ಉಪಾಧ್ಯಾಯರಿದ್ದಾರೆ ಅವರೀಗ ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಆತ್ಮೀಯ ಬಾಂಧವರೇ ಇವತ್ತು ಇಡೀ ದೇಶವೇ
ಒಂದು ನಾಚಿಕೆಯಿಂದ ತಲೆ ತಗ್ಗಿಸುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಕನ್ನಯ್ಯಲಾಲ್ ಅಂತ ಹೇಳುವಪ್ಪ ಬಡಪಾಯಿಯೊಬ್ಬ ಟೈಲರ್ನ ಅಂಗಡಿಗೆ ಗೋಸ್ ಮೊಹಮ್ಮದ್ ಮತ್ತು ರಿಯಾಜ್ ಹೇಳುವ ಇಬ್ಬರು ವ್ಯಕ್ತಿಗಳು ಬಂದು ಗ್ರಾಹಕರ ಸೋಗಿನಲ್ಲಿ ಬಂದು ಅವರ ಶಿರಚ್ಛೇದನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತಾಂಧ ಶಕ್ತಿಗಳ ಈ ಒಂದು ಕೃತ್ಯವನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಕಠಿಣ ಪದಗಳಿಂದ ಖಂಡಿಸುತ್ತದೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮ. ಕಾನೂನು ಕ್ರಮ ಅಂದ್ರೆ ನಾವೆಲ್ಲ ನೋಡ್ತಾ ಇದ್ದೇವೆ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಅವರು ಕಳಿಸಿದ್ದಾರೆ. ಹಾಗಾಗಿ ಅಪರಾಧಿಗಳ ಪತ್ತೆ ಆಗಿದೆ, ಬಂಧನ ಆಗಿದೆ. ತಕ್ಷಣ ಅವರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು. ಎಲ್ಲಿಯೂ ಕೂಡ ಈ ಐಸಿಸ್ ಮಾದರಿಯ ಇಂಥ ಹೇಯ ಕೃತ್ಯ ನಮ್ಮ ದೇಶದಲ್ಲಿ ನಡೆಯಬಾರದು. ಇದನ್ನು ಭಾರತೀಯ ಜನತಾ ಪಕ್ಷ ಖಂಡಿತ ಅದನ್ನು ಎದುರಿಸಿ ಅವರಿಗೆ ಶಿಕ್ಷೆ ವಿಧಿಸುತ್ತದೆ ಅಂತ ಹೇಳುವ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ನಾವೆಲ್ಲ ಹಿಂದೂ ಬಾಂಧವರು ಇವತ್ತು ಸೇರಿದ್ದೇವೆ ಪರಿವಾರ ಸಂಘಟನೆಯಲ್ಲಿ. ಇದನ್ನು ಉಗ್ರವಾಗಿ ನಾವು ಪಕ್ಷದ ವತಿಯಿಂದ ಪ್ರತಿಭಟಿಸುತ್ತೇವೆ ಅಂತ ಹೇಳಿ ಭಾರತ್ ಮಾತಾಕ್ಕೆ. ನಮ್ಮ ಈ ಪ್ರತಿಭಟನಾ ಸಭೆಯಲ್ಲಿ ಪಂಥ ಪ್ರಮುಖರಾಗಿರುವಂತಹ ರತ್ನಾಕರ್ ಸಿಂಗ್ ಕನ್ನಡಕ್ಕೆ ನಮ್ಮೊಂದಿಗಿದ್ದಾರೆ. ಇವರನ್ನು ಸ್ವಾಗತಿಸಿದ ಇದೀಗ ನಮ್ಮನ್ನು ಉದ್ದೇಶಿಸಿ ಅರುಣ್ ಕುಮಾರ್ ಪುತ್ತಿಲರ್ ಅವರು ಮಾತಾಡಬೇಕಂತೇಳಿ ಕೇಳಿಕೊಳ್ತಿದ್ದರು. ಹಲೋ ಭಾರತ್ ಮಾತಾಕ್ಕೆ. ನಿನ್ನೆ ನಡೆದಿರತಕ್ಕಂತಹ ಕನ್ನಯ್ಯಲಾಲ್ ಅನ್ನುವಂತಹ ವ್ಯಕ್ತಿಯನ್ನ ಪೈಶಾಚಿಕವಾಗಿ ಹತ್ಯೆ ಮಾಡಿರುವುದರ ವಿರುದ್ಧ ಇವತ್ತು ಹಿಂದೂ ಸಮಾಜ ಜಾಗೃತರಾಗಬೇಕು. ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯನ್ನ ಮುಂದಿನ ದಿವಸದಲ್ಲಿ ಉಳಿಸಿಕೊಂಡು ಬರಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಇವತ್ತು ಪ್ರತಿಭಟನೆಯನ್ನ ನಾವೆಲ್ಲ ಇವತ್ತು ರಸ್ತೆಗಿಳಿದು ಮಾಡಬೇಕಾಗಿರತಕ್ಕಂತಹ ಅನಿವಾರ್ಯತೆ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸಂಘ ಪರಿವಾರದ ಎಲ್ಲ ನಾಯಕರುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತು ಇಡೀ ರಾಷ್ಟ್ರದಾದ್ಯಂತ ನಿನ್ನೆ ನಡೆದಿರತಕ್ಕಂತಹ ಹತ್ಯೆಯ ವಿರುದ್ಧ ಹೋರಾಟಗಳು, ಪ್ರತಿಭಟನೆಗಳು ಎಲ್ಲಾ ದಿಕ್ಕುಗಳಲ್ಲಿ ಕೂಡ ನಡೀತಾ ಇರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಕೇರಳದ ರಾಜ್ಯಪಾಲರಾಗಿರ್ತಕ್ಕಂತಹ ಅರೀಫ್ ಖಾನ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು, ಮಸೀದಿಯಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಬೋಧಿಸತಕ್ಕಂತಹ ಸಂದರ್ಭದಲ್ಲಿ, ಧರ್ಮಕ್ಕೆ ವಿರೋಧವಾದಂತಹ ಸಂದರ್ಭದಲ್ಲಿ ಹತ್ಯೆಯನ್ನ ಮಾಡಬೇಕು ಅನ್ನತಕ್ಕಂತಹ ವಿಚಾರವನ್ನ ಮಸೀದಿಗಳಲ್ಲಿಯೂ ಕೂಡ ಹೇಳ್ತಾರೆ ಅನ್ನತಕ್ಕಂತಹ ಒಂದು ವಿಚಿತ್ರಕಾರಿ ಸಂದೇಶವನ್ನ ಈ ಸಮಾಜಕ್ಕೆ ಕೊಡುವಂತಹ ಕೆಲಸ ಕಾರ್ಯವನ್ನ ಕೇರಳದ ರಾಜ್ಯಪಾಲರು ಮಾಡಿದರು. ಪ್ರಾಯಶಃ ನಿನ್ನೆ ನಡೆದಿರತಕ್ಕಂತಹ ಘಟನೆಯು ಕೂಡ ಇದೇ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಯಾವ ಕನ್ನಯ್ಯಲಾಲ್ ಅನ್ನತಕ್ಕಂತಹ ವ್ಯಕ್ತಿ ಟೈಲರಿಂಗ್ ಮಾಡಿಕೊಂಡಿರತಕ್ಕಂತಹ ವ್ಯಕ್ತಿಯನ್ನ ಪ್ರವಾದಿಯ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ನೂಪುರ್ ಶರ್ಮರವರನ್ನ ಬೆಂಬಲಿಸುತ್ತೇವೆ ಅನ್ನತಕ್ಕಂತಹ ಸಂದೇಶವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದಾರೆ ಅನ್ನತಕ್ಕಂತಹ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಒಂದು ಜೀವದ ಮರಣ ಹತ್ಯೆ ಆಗಿದೆ. ಪ್ರವಾದಿಯ ಹೆಸರಿನಲ್ಲಿ ಹೇಳಿರತಕ್ಕಂತಹ ಹೇಳಿಕೆಗಳು ಆ ಕುರಾನಿನಲ್ಲಿ ಇದ್ದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಯಾವುದೇ ಒಂದು ಹೊಸ ಶಬ್ದವನ್ನ ಅಥವಾ ಹೊಸ ವಾಕ್ಯವನ್ನ ಜೋಡಿಸತಕ್ಕಂತಹ ಕೆಲಸ ಕಾರ್ಯವನ್ನ ನೂಪುರ್ ಶರ್ಮರವರು ಮಾಡಲಿಲ್ಲ. ಅದಕ್ಕೋಸ್ಕರ ಇಡೀ ಹಿಂದೂ ಈ ರಾಷ್ಟ್ರದ ಎಲ್ಲ ಹಿಂದೂಗಳು ಕೂಡ ನೂಪುರ್ ಶರ್ಮರನ್ನ ಬೆಂಬಲಿಸತಕ್ಕಂತಹ ಸಂದೇಶವನ್ನ ಕೂಡ ಅವತ್ತಿನಿಂದ ಇವತ್ತಿನ ತನಕ ಅವರನ್ನ ಬೆಂಬಲಿಸಿ ಅವರಿಗೆ ಪೂರಕವಾಗಿ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ಹಿಂದೂ ಸಮಾಜ ಮಾಡಿದೆ. ಘಟನೆಯನ್ನ ವಿಶ್ಲೇಷಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ನಿಶ್ಚಯ ಮಾಡಬೇಕಾಗಿದೆ, ಯಾರು ನಿನ್ನೆ ಹತ್ಯೆ ಮಾಡಿರತಕ್ಕಂತಹ ಆರೋಪಿಗಳನ್ನ ರಾಜಸ್ಥಾನದ ಸರ್ಕಾರ ಒಂದು ವಾರದಿಂದ ಹಿಂದೆ ಅವರಿಗೆ
ತೊಂದರೆ ಕೊಡ್ತಾರೆ ಅಂತಕಂತ ವಿಚಾರದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳಲಿಲ್ಲ ನಿನ್ನೆ ನಡೆದಿರತಕ್ಕಂತ ಆ ಒಂದು ಹತ್ಯೆಗೆ ಗೆವಲೋಟ್ ಅವರೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನ ರಾಜಸ್ಥಾನದಲ್ಲಿ ಮಾಡಬೇಕು ಅಂತಕಂತ ಒಕ್ಕಲರ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ನಿನ್ನೆ ಹತ್ಯೆ ಆಗಿರತಕ್ಕಂತ ಕನ್ನಯ್ಯಲಾಲ್ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಕೊಡಬೇಕು ಮುಂದಿನ ದಿವಸದಲ್ಲಿ ಇಂತಹ ಘಟನೆಗಳು ನಡೆದರೆ 1 ಕೋಟಿ ಪರಿಹಾರವನ್ನ ಕೊಡಬೇಕು ಮುಂದಿನ ದಿವಸದಲ್ಲಿ ಇಂತಹ ಘಟನೆಗಳು ನಡೆದರೆ ತಕ್ಷಣ ಉತ್ತರವನ್ನು ಕೊಡತಕ್ಕಂತ ಕೆಲಸ ಕಾರ್ಯ ಹಿಂದೂ ಸಮಾಜ ಮಾಡುತ್ತದೆ ಅಂತಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಮುಂದಿನ ದಿವಸದಲ್ಲಿ ಕೂಡ ಹಿಂದೂ ಸಮಾಜ ಜಾಗೃತಿಯಲ್ಲಿ ಇರಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ ಈ ಕಾರ್ಯಗಳಿಗೆ ಪ್ರೇರೇಪಣೆಯನ್ನು ಕೊಡತಕ್ಕಂತ ಮತೀಯ ಮುಸ್ಲಿಂ ಸಂಘಟನೆಗಳನ್ನ ಬಹಿಷ್ಕಾರವನ್ನ ಮಾಡಬೇಕು ಸರ್ಕಾರ ಮುಂದಿನ ದಿವಸದಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನಿಟ್ಟು ಸಮಾಜ ದ್ರೋಹಿ ಮತ್ತು ದೇಶ ದ್ರೋಹಿ ಚಟುವಟಿಕೆಗಳನ್ನು ಮಾಡತಕ್ಕಂತ ಮತಾಂಧ ಸಂಘಟನೆಗಳನ್ನ ಬಹಿಷ್ಕಾರ ಮಾಡಬೇಕು ಅನ್ನತಕ್ಕಂತ ವಿನಂತಿಯನ್ನು ಮಾಡುತ್ತಾ ನಮ್ಮ ಊರಿನಲ್ಲಿ ಕೂಡ ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿ ಇರಬೇಕು ಮುಂದಿನ ದಿವಸದಲ್ಲಿ ಇಂತ ಅನೇಕ ಚಟುವಟಿಕೆಗಳು ನಡೆಯುವಂತ ಸಾಧ್ಯತೆ ಕೂಡ ಇದೆ ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಾಗಬೇಕು ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಬಂದಿರತಕ್ಕಂತ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಇದೀಗ ನಮ್ಮನ್ನು ಉದ್ದೇಶಿಸಿ ಶ್ರೀಕೃಷ್ಣ ಉಪಾಧ್ಯಾಯರು ಮಾತಾಡಬೇಕಂತ ಹೇಳಿ ಕೇಳಿಕೊಳ್ತೀನಿ ಬರಿಯ ಹಿಂದೂ ಸಮಾಜಕ್ಕಲ್ಲ ಮತೀಯ ಮುಸ್ಲಿಂ ಸಂಘಟನೆಗಳೆಲ್ಲ ಇಡೀ ಇಸ್ಲಾಂ ಹಿಂದೂಗಳಿಗೆಲ್ಲ ಭೂಮಿಗೆ ಕಂಟಕ ಭೂಮಿಗೆ ಕಂಟಕ ನಿನ್ನೆ ನಡೆದ ಕೊಲೆ ಮಾತ್ರ ಅಲ್ಲ ಈ ನೆಲ ಈ ಭೂಮಿ ಇದುವರೆಗೂ ಸಾವಿರ ಸಾವಿರ ವರುಷಗಳಿಂದ ಕಂಡಂತಹ ಇಂಥ ಮಾರಣ ಹೋಮಗಳೇನಿವೆ ಈ ಇಸ್ಲಾಮಿನ ಈ ಮುಸಲ್ಮಾನರ ಕೋಮು ದ್ವೇಷದ ದಳ್ಳುರಿಗೆ ಬರೀ ಹಿಂದೂ ಸಮಾಜ ಅಲ್ಲ ಆ ಅಫ್ಘಾನಿಸ್ತಾನದಿಂದ ಹಿಡಿದು ದೇಶಗಳಿಗೆ ದೇಶಗಳೇ ಉದ್ವಸ್ತಗೊಂಡಿವೆ ನಾಗರಿಕತೆಗಳಿಗೆ ನಾಗರಿಕತೆಗಳೇ ಸರ್ವನಾಶಗೊಂಡಿವೆ ಹಾಗಾಗಿ ಇದುವೇ ಇಸ್ಲಾಂ ಅಂತ ಆಗಿದ್ದರೆ ನನಗೆ ಗೊತ್ತಿಲ್ಲ ಮುಸಲ್ಮಾನರು ಉತ್ತರ ಕೊಡಬೇಕು ನೀವು ನಿನ್ನೆ ಆ ಬಡಪಾಯಿಯನ್ನ ಕೊಲ್ಲುವುದಕ್ಕೆ ನಿಮಗೆ ನಿಮ್ಮ ಇಸ್ಲಾಂ ಮತವೇ ಪ್ರೇರಣೆಯಾಗಿದ್ದರೆ ಆ ಇಸ್ಲಾಂ ವೆರಿ 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 ಡೇಂಜರಸ್ ಅದನ್ನ ಬೇರು ಸಹಿತ ಕಿತ್ತೊಗೆಯಬೇಕಾದಂತ ಅನಿವಾರ್ಯತೆ ಮನುಕುಲಕ್ಕೆ ಇದೆ ಮನುಕುಲಕ್ಕೆ ಇದೆ ಜಾಗೃತನಾಗಬೇಕಾದದ್ದು ಅರುಣಣ್ಣ ಇನ್ನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡುವುದಲ್ಲ ಈವಾಗಲೇ ಈ ಪ್ರಕರಣದಲ್ಲಿಯೇ ಹಿಂದೂ ಸಮಾಜ ಉತ್ತರ ಕೊಡೋಣ ಅದೇನಾಗುತ್ತದೋ ನೋಡೋಣ ಯಾವುದೋ ನ್ಯೂಸ್ ಚಾನೆಲ್ ನಲ್ಲಿ ನಾನು ನೋಡಿದೆ ಇದು ಧರ್ಮ ಸಂಘರ್ಷದ ಕಾಲ ಅಂತ ಧರ್ಮ ಸಂಘರ್ಷ ಅಲ್ಲ ದಯವಿಟ್ಟು ತಪ್ಪು ಬಳಕೆ ಮಾಡಬೇಡಿ ಪದ ಪ್ರಯೋಗದಲ್ಲಿ ಎಚ್ಚರಿಕೆ ಇರಲಿ ಧರ್ಮ ಮತ್ತು ಮತೀಯವಾದದ ನಡುವಿನ ಯುದ್ಧ ಇದು ಮತಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ ಮತ ಅಂತಂದರೆ ಅಭಿಪ್ರಾಯ ಅಭಿಮತ ಅದು ನನ್ನ ಮತ ಆಗಿರಬಹುದು ಧರ್ಮ ಅಂತಂದರೆ ನೂರಾರು ಜನ ಸಾವಿರಾರು ಜನ ಮಹಾತ್ಮರುಗಳ ಅಭಿಪ್ರಾಯದ ಒಟ್ಟು ಮೊತ್ತಕ್ಕೆ ಧರ್ಮ ಅಂತ ಹೆಸರು ಹಿಂದೂ ಧರ್ಮ ಯೋಗವನ್ನ ಪ್ರೀತಿಯನ್ನ ಜೀವನ ಮೌಲ್ಯಗಳನ್ನ ಇಡೀ ಜಗತ್ತಿಗೆ ಹಂಚುತ್ತ ಲೋಕ ಸಮಸ್ತ ಸುಖಿನೋ ಭವಂತು ಅಂತ
ಪ್ರಾರ್ಥನೆ ಮಾಡಿಕೊಂಡು ಬಂದಿದೆ. ಇದು ಧರ್ಮ. ನಾವು ಮಾತ್ರ ಭೂಮಿಯಲ್ಲಿ ಇರಬೇಕು, ಇನ್ನೊಬ್ಬರು ಉಳಿಲೇಬಾರದು ಅಂತ ಹೇಳುವುದಕ್ಕೆ ಧರ್ಮ ಅಂತ ಹೇಳುವುದಿಲ್ಲ. ಅದು ಧರ್ಮ ಅಲ್ಲ. ಯಾರನ್ನೂ ದ್ವೇಷಿಸದ ಒಂದು ಮೌಲ್ಯ ಧರ್ಮ. ಜೀವನ ಪಾಠವನ್ನು ಕಲಿಸುವುದು ಧರ್ಮ. ಹಾಗಾಗಿ ನಮ್ಮ ಸಮಾಜ ಮುಳ್ಳನ್ನು ತೆಗೆಯುವುದಕ್ಕೆ ಒಂದು ಮುಳ್ಳನ್ನೇ ಉಪಯೋಗಿಸಿ, ಆ ಮುಳ್ಳನ್ನು ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆದ ಮೇಲೆ ನಾವು ತೆಗೆಯುವುದಕ್ಕೆ ಬಳಸಿದ ಮುಳ್ಳಿನ ಅವಶ್ಯಕತೆ ಇಲ್ಲ. ನಾವು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ನಾವು ಎಲ್ಲೂ ಕೂಡ ಇತಿಹಾಸದಲ್ಲಿ ಮಸೀದಿಯನ್ನು ಒಡೆದು ದೇವಸ್ಥಾನವನ್ನು ಕಟ್ಟಿಲ್ಲ. ಮಹಾತ್ಮರುಗಳು ತಪಸ್ಸು ಮಾಡಿದ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದೇವೆ. ಹಿಂದೂ ಧರ್ಮದ ಮೇಲೆ ವಿಪರೀತ ಅಭಿಮಾನ ಬಂದವನು ಸ್ವಾಮಿ ವಿವೇಕಾನಂದನಾಗ್ತಾನೆ, ರಾಮಕೃಷ್ಣ ಪರಮಹಂಸನಾಗ್ತಾನೆ. ಆದರೆ ಇಸ್ಲಾಮಿನ ಮೇಲೆ ವಿಪರೀತ ಪ್ರೀತಿ ಬಂದರೆ ಈ ಕಚಡಾನನ್ನ ಮಕ್ಕಳು ಆ ಹೊಸಮೇ ಬಿಲ್ಲಾಡೆತ್ತಾಗ್ತಾರೆ. ಯಾಕೀಗೆ? ಮುಸಲ್ಮಾನರು ಉತ್ತರ ಕೊಡಬೇಕು. ಇದುವೆಯಾ ನಿಮ್ಮ ಇಸ್ಲಾಂ? ಇದುವೆಯಾ ನಿಮ್ಮ ಇಸ್ಲಾಂ? ನೂಪುರ್ ಶರ್ಮಾ ಅಲ್ಲ, ನಾನು ಒಬ್ಬ ಬಡಪ್ಪಾಯಿ ಪುತ್ತೂರಿನಲ್ಲಿ ನಿಂತು ಇದನ್ನ ಹೇಳ್ತಾ ಇದ್ದೇನೆ. ಇಸ್ಲಾಮೇ ಡೇಂಜರಸ್ ಆಗಿ ಕಾಣ್ತಾ ಇದೆಯಲ್ಲ, ಸಾವಿರ ಸಾವಿರ ಸಾಕ್ಷಿಗಳಿವೆಯಲ್ಲ. ಇದಕ್ಕೆ ನೀವು ತಕ್ಷಣ ಉತ್ತರ ಕೊಡಬೇಕು, ನ್ಯಾಯ ಕೊಡಬೇಕು. ಸರ್ಕಾರಗಳು ನಮಗೆ ನಮ್ಮ ನೋವಿಗೆ ಸ್ಪಂದಿಸಬೇಕು. ನಾವು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತು ಆರಿಸಿದ ಸರ್ಕಾರ ನಂಬಿಕೆಯನ್ನ ಉಳಿಸಿಕೊಳ್ಳಬೇಕು ಮತ್ತು ನಮಗೆ ನ್ಯಾಯ ಬೇಕು. ಹಿಂದೂ ಸಮಾಜ ಒಪ್ಪುವುದೇ ಇಲ್ಲ ಇಂಥ ಪ್ರಕರಣಗಳನ್ನ. ಹಾಗಾಗಿ ಇದೊಂದು ಒಕ್ಕೊಲಿನ ಆಗ್ರಹ, ಇದು ನೋವಿನ ದನಿ, ಇದು ಪ್ರತಿಭಟನೆಯ ದನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದೂಸ್ತಾನ್, ಭಾರತ್ ಮಾತಾಕೆ, ಭಾರತ್ ಮಾತಾಕೆ, ಭಾರತ್ ಮಾತಾಕೆ. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಸಂಪರ್ಕ ಪ್ರಮುಖರಾಗಿರುವಂತಹ ನರಸಿಂಹಮಾನಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದರು. ನಮ್ಮ ಜೈಕಾರ ಎರಡು ಕೈಯನ್ನ ಮೇಲೆ ಎತ್ತಿ ನಮ್ಮ ಸಹೋದರನೊಂದು ಹತ್ಯೆ ಆಗಿದೆ ಕನ್ನಯ್ಯಲಾಲನ, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಯಾರು ಮತಾಂಧರಿದ್ದಾರ ಅವರ ಆದಷ್ಟು ಬೇಗ ಮತಾಂಧರ ಒಂದು ಕೌರ್ಯ ಇದೇನಿದಿಲ್ಲ, ಮತಾಂಧರ ಎಲ್ಲ ಈ ದೇಶದ ಇದರಲ್ಲಿ ಮಣ್ಣು ಮುಕ್ಕಿ ಹೋಗಬೇಕು ಎನ್ನುವ ರೀತಿಯಲ್ಲಿ ಘೋಷಣೆಯನ್ನು ಕೂಗಬೇಕು. ಮಾಧ್ಯಮದ ಬಂಧು ಮಿತ್ರರು ಇದೇ ರೀತಿ ಉತ್ತರ ತಮ್ಮ ವರದಿಯಲ್ಲಿ ಹಾಕಬೇಕು. ನಾನು ನೇರವಾಗಿ ಉಲ್ಲೇಖವನ್ನ ಮಾಡ್ತೇನೆ. ಎಲ್ಲಿಯವರೆಗೆ ಈ ದೇಶದಲ್ಲಿ ಇಸ್ಲಾಂ ಇರ್ತದೋ ಅವರಿಗೆ ಈ ರೀತಿಯ ಕೌರ್ಯದ ಗುಣಗಳು ಎಲ್ಲಿಯೂ ಕೂಡ ಕೊನೆಗೊಳ್ಳುವುದಿಲ್ಲ. ಯಾವ ರೀತಿ ಇಸ್ಲಾಂ ಇಲ್ಲಿ ಈ ದೇಶದಿಂದ ತೊಲಗ್ತದೋ ಆ ನಂತರ ಈ ದೇಶದಲ್ಲಿ ಶಾಂತಿ ನೆಲೆ ಸೂಕ್ತದೆ ಎನ್ನುವಂತ ಮಾತನ್ನ ನೇರವಾಗಿ ಉಲ್ಲೇಖವನ್ನ ಮಾಡ್ತೇನೆ. ಈಗ ತುಂಬಾ ಜನ ಉಲ್ಲೇಖವನ್ನ ಮಾಡಿದ್ರು, ವಿಷಯವನ್ನ ನೇರವಾಗಿ ಹೇಳಿದ್ರು. ಬಂಧುಗಳೇ, ಇಸ್ಲಾಂ ಅಂತೇಳಿ ನಾವು ಮತ ಪ್ರಯೋಗ ಬಾಯಲಿಯನಾದ ಪ್ರಯೋಗವನ್ನ ಮಾಡಿದ್ರೆ ಧರ್ಮ ನಿಂದನೆ ಆಗ್ತದೆ. ಪ್ರವಾದಿಯ ಹೆಸರನ್ನ ಇಲ್ಲಿ ಎಲ್ಲಿಯಾದ್ರೂ ಉಲ್ಲೇಖ ಮಾಡಿದ್ರೆ ಧರ್ಮ ನಿಂದನೆ ಆಗ್ತದೆ. ನಮ್ಮ ಮೇಲೆ ಕೇಸನ್ನ ಕೊಡ್ತಾರೆ, ಬೇರೆ ಬೇರೆ ರೀತಿಯ ಪ್ರತಿಭಟನೆಯನ್ನು ಮಾಡಿ ನಮ್ಮ ಧರ್ಮದ ವಿರುದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನಿನ್ನೆ ಹತ್ಯೆ ಮಾಡಿದಂತ ಎರಡು ಮತಾಂಧರು ಏನು ಮಾಡಿದ್ರು? ಇಸ್ಲಾಂ ಧರ್ಮದ ಧರ್ಮಗುರುಗಳಿದ್ದಾರೆ, ಇಸ್ಲಾಮಿನ ಬೇರೆ ಬೇರೆ ಸಂಘಟನೆಗಳಿದೆ. ಅವ್ರ ಪ್ರಶ್ನೆಯನ್ನ ಮಾಡ್ತೇನೆ ನಾನು. ನಿನ್ನೆ ಹತ್ಯೆ ಮಾಡಿದಂತ ಆ ಸಂದರ್ಭದಲ್ಲಿ ಅವರು ಏನನ್ನ ಹೇಳಿದ್ರು? ನಾವು ಅಲ್ಲಾನನ್ನ ಪ್ರವಾದಿಯನ್ನ ಮೆಚ್ಚಿಸಲಿಕ್ಕೆ ಈ ಕೆಲಸವನ್ನ ಮಾಡ್ತೇನೆ. ಪ್ರವಾದಿ ಒಪ್ಪಬೇಕು, ಪ್ರವಾದಿ ಒಪ್ಪಿದ್ರೆ ನಮಗೆ ಶಕ್ತಿಯನ್ನು ಕೊಟ್ಟರೆ ಮುಂದೆ ಇದೇ ರೀತಿ ಮೋದಿಯನ್ನು ಹತ್ಯೆ ಮಾಡ್ತೇವೆ. ಎಲ್ಲಿದ್ದಾರೆ ಸ್ವಾಮಿ ನಾವು ಪ್ರವಾದಿಯನ್ನು ಒಪ್ಪಿಕೊಳ್ಬೇಕಾ? ಪ್ರವಾದಿ ಅಂದ್ರೆ ಯಾರು? ಇವರು ಹೇಳ್ತಾರೆ ಪ್ರವಾದಿ ಅಂದ್ರೆ ನಮ್ಮ ದೇವರು ಎನ್ನುವಂತ ಮಾತನ್ನ ಹೇಳ್ತಾರೆ. ನಾವು ಒಪ್ಪಿಗೆ ತಯಾರಿದ್ದೇವಾ? ಈ ಪ್ರಶ್ನೆಯನ್ನು ಅವರಿಗೆ ನಾನು ಹಾಕ್ತಾ ಇದ್ದೇನೆ. ಎಲ್ಲಿಯೂ ಕೂಡ ಪ್ರವಾದಿ ಎನ್ನುವಂತದ್ದು ಪ್ರವಾದಿಯ ವಿಷಯವನ್ನು ಉಲ್ಲೇಖ ಮಾಡಿಕೊಂಡು ಧರ್ಮ ನಿಂದನೆ ಮಾಡಿಕೊಂಡು ಶಾಂತಿಯನ್ನು ಹಾಳು ಮಾಡುವಂತ ಈ ಮತಾಂಧರು
ಪ್ರವಾದಿಯನ್ನ ಸಂತೋಷ ಪಡಲಿಕ್ಕೋಸ್ಕರ ನಿನ್ನೆಯ ಒಂದು ಅಧ್ಯಯನ ಮಾಡಿದರಂತೆ. ಕಂಠಾಘೋಷವಾಗಿ ಘೋಷಣೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲೇ ಇಡೀ ಹಿಂದೂ ಸಮಾಜ ನೂಪುರ ಶರ್ಮನ ಪರವಾಗಿದೆ. ನಾವು ಎಲ್ಲರೂ ನೂಪುರ ಶರ್ಮನ ಪರವಾಗಿದ್ದೇವೆ. ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿರುವಂತಹ ಸಾವಿರ ಸಾವಿರ ದೇಶಭಕ್ತ ಬಂಧುಗಳು ಇವತ್ತಿನಿಂದ ನೂಪುರ ಶರ್ಮನ ಪರವಾಗಿ ನಾವಿದ್ದೇವೆ ಅಂತ ಪೋಸ್ಟ್ ಅನ್ನು ಹಾಕ್ತೇವೆ. ತಾಕತ್ತಿದ್ರೆ ಇನ್ನು ಮುಂದಕ್ಕೆ ಯಾರನ್ನ ಮಾತ್ರ ಹತ್ಯೆ ಮಾಡಲಿ ಬರಲಿ ನೋಡುವ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ನಮ್ಮನ್ನ ದಮನಿಸುವಂತ ಕೆಲಸ. ಯಾಕೆಂದ್ರೆ ನಿನ್ನೆಯ ಹತ್ಯೆಯನ್ನ ಮಾಡಿದಂತ ಗೌರ್ಯ ಹೇಗಿತ್ತು ಅಂತ ಹೇಳಿದ್ರೆ, ತಾವು ಹತ್ಯೆಯನ್ನ ಮಾಡಿ ನಂತರ ವಾಟ್ಸಪ್ನಲ್ಲಿ ಆ ಒಂದು ಹೇಳಿಕೆಯನ್ನು ಬಿಡ್ತಾರೆ, ವಿಡಿಯೋವನ್ನು ಬಿಡ್ತಾರೆ. ಏನು ಮುಂದಕ್ಕೆ ಯಾರು ಕೂಡ ಧರ್ಮದ ಪರ ದೇಶದ ಪರ ಧ್ವನಿಯನ್ನು ಎತ್ತಬಾರದು. ಯೋಚನೆ ಮಾಡಿ ಬಂಧುಗಳೇ, ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾ ಇದ್ದಾರೆ, ಗೋಮುಗಲಭೆಯನ್ನು ಎಬ್ಬಿಸ್ತಾ ಇದ್ದಾರೆ, ಯಾರು ಕೂಡ ಮಾತಾಡ್ತಾ ಇಲ್ಲ. ಸಾವಿರ ಜನ ಬುದ್ಧಿಜೀವಿಗಳಿದ್ದಾರೆ, ಕಮ್ಯುನಿಸ್ಟ್ವಾದಿಗಳಿದ್ದಾರೆ. ಯೋಚನೆ ಮಾಡಿ, ಈ ದೇಶದಲ್ಲಿರ್ತಕ್ಕಂಥ ಸಾವಿರ ಸಾವಿರ ಯುವಕರನ್ನ ಒಳ್ಳೆ ದಾರಿಗೆ ತಂದು ದೇಶಭಕ್ತ ಪ್ರಜೆಯನ್ನ ಮಾಡಬೇಕು, ಅವರಲ್ಲಿ ದೇಶಭಕ್ತಿಯನ್ನು ಹುಟ್ಟಿಸಬೇಕು ಎನ್ನುವಂತಹ ಅಗ್ನಿಪಥ ಎನ್ನುವಂತಹ ಯೋಜನೆಯನ್ನು ಸೈನಿಕರಿಗೆ ಸೇರಿಸುವಂತಹ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡ್ತಾರೆ. ಈಗ ಎಲ್ಲಿ ಸತ್ತಿದ್ದಾರೆ ಆ ಶಂಡರು? ಪ್ರಶ್ನೆಯನ್ನ ಮಾಡ್ತಿದ್ದೇನೆ. ಆ ಶಿಖಂಡಿಗಳು ಈಗ ಎಲ್ಲಿ ಸತ್ತಿದ್ದಾರೆ? ಎಲ್ಲಿದ್ದಾರೆ? ತಾಕತ್ತಿದ್ರೆ ಈ ಹತ್ಯೆಯನ್ನ ಖಂಡನೆ ಮಾಡಲಿ. ಬೇರೆ ಬೇರೆ ಮುಸಲ್ಮಾನ ಸಂಘಟನೆಗಳಿದೆ, ಯಾವುದೇ ಸಂದರ್ಭ ಇದೇ ಬಂದು ಕೇಂದ್ರದ ಜಂಕ್ಷನ್ನಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ನಿಂದನೆಯನ್ನು ಮಾಡಿದ್ರು, ದೇಶದ್ರೋಹಿ ಅಂತ ಹೇಳಿದ್ರು. ಆ ಮತಾಂಧರು ಕಲ್ರು ಈಗ ಎಲ್ಲಿ ಸತ್ತಿದ್ದಾರೆ? ತಾಕತ್ತಿದ್ರೆ ಅವರ ಬಾಯಲ್ಲಿ ದೇಶಭಕ್ತಿ ಎನ್ನುವಂತ ಒಂದು ಏನಾದ್ರೂ ಅವರ ಮನಸ್ಸಿನಲ್ಲಿದ್ದರೆ ಈ ಘಟನೆಯನ್ನು ಖಂಡನೆ ಮಾಡಲಿ. ಮೊನ್ನೆ ಯೋಚನೆ ಮಾಡಬೇಕು. ಇಲಾಖೆಯ ಬಂಧುಗಳಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿಮ್ಮದೇ ಒಬ್ಬ ಅಧಿಕಾರಿಯ ವಿರುದ್ಧ ಇಲ್ಲಿ ಆಂಧ್ರಪ್ರದೇಶದಲ್ಲಿ ರೇಣುಕಾ ಚೌಧರಿ ಎನ್ನುವಂತ ಒಬ್ಬ ನಾಯಕಿ ತಮ್ಮ ಅವರ ಯೂನಿಫಾರ್ಮ್ ಹಾಕಿದಂತ ಸಂದರ್ಭದಲ್ಲಿ ಅವರ ಕೋಲರ್ ಪಟ್ಟಿಯನ್ನು ಹಿಡಿದಿಡ್ತಾರೆ. ಎಲ್ರಿಗೂ ಕೂಡ ಇದೇ ಬುದ್ಧಿ ನೋಡಿ. ಮುಂದೆ ಒಂದಲ್ಲ ಒಂದು ದಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿದ್ದೀರಿ, ಬೇರೆ ಬೇರೆ ಕಾನೂನನ್ನು ನಿಯಂತ್ರಣ ಮಾಡುವಂತ ಅಧಿಕಾರಿಗಳಿದ್ದೀರಿ. ನೀವು ಸುಮ್ಮಗೆ ಕೂತ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಥವಾ ಅನ್ನುವಂತ ದ್ವಂದ್ವ ನಿಲುವಣ್ಣ ಮಾಡಿದ್ರೆ ಮುಂದಕ್ಕೆ ನಿಮಗೂ ಇದೇ ಗತಿ. ನೋಡಿದ್ರಿ ನೀವು ಮಂಗಳೂರಲ್ಲಿ ಏನಾಗಿದೆ, ಬೇರೆ ಬೇರೆ ಕಡೆಯಲ್ಲಿ ಏನಾಗಿದೆ ಅಂತ ನೀವು ನೋಡಿದ್ರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಎಲ್ಲಿ ಕಾನೂನಿನ ಕಾನೂನನ್ನು ಕೈಗೆತ್ತುಕೊಳ್ತಾರೋ, ಎಲ್ಲಿ ದೇಶದ್ರೋಹದ ಚಟುವಟಿಕೆಯನ್ನು ಮಾಡ್ತಾರೋ, ತಕ್ಷಣ ಅವರನ್ನು ಒದ್ದು ಒಳಗೆ ಹಾಕಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಮಾಡ್ತಾ, ಆ ನಮ್ಮ ಸಹೋದರನಾಗಿರುವಂತಹ ಕನ್ನಯ್ಯನ ಹತ್ಯೆ ಆಗಿದೆ. ಆ ಹತ್ಯೆ ಆದವರಿಗೆ ಕೇವಲ ಕೋರ್ಟಿನ ಮುಖಾಂತರ ಅಥವಾ ಜೈಲಲ್ಲಿಟ್ಟು ಅವರನ್ನು ಸಾಕುವುದಲ್ಲ, ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಎನ್ನುವಂತ ಒಂದು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಂಥ ದೇಶದ್ರೋಹಗಳಿಗೆ ಮುಂದಕ್ಕೆ ನಾವು ದೂರದಲ್ಲಿ ಕೂತು ನಮಗೆ ಏನು ಇದಕ್ಕೆ ಸಂಬಂಧ ಇಲ್ಲ. ಕೆಲವರು ನೋಡ್ತಾ ಇದ್ದೇವೆ, ನಾವು ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ದೂರ ದೂರದಲ್ಲಿ ಕೂತು ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ತಮ್ಮಲ್ಲಿಯೂ ಕೂಡ ಆಗ್ರಹವನ್ನು ಪಡಿಸ್ತೇನೆ. ಮುಂದೊಂದು ದಿನ ತಮ್ಮ ಕಾಲಡಿಗೆ ಕೂಡ ಈ ನೀರು ಬರ್ತದೆ. ಅದಕ್ಕೋಸ್ಕರ ಎಲ್ಲ ದೇಶಭಕ್ತ ಬಂಧುಗಳು ಎದ್ದು ನಿಂತು ತಮ್ಮ ಶಕ್ತಿಯ ಮೂಲಕ ಈ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಆ ರೀತಿಯಲ್ಲಿ ನಿನ್ನೆ ಆ ಮತಾಂಧರಿಂದ ಹತ್ಯೆ ಆದಂತ ಯಾವುದು ಕನ್ನಯ್ಯಲಾಲ್ ಎನ್ನುವಂತ ಹತ್ಯೆಯನ್ನ ಮಾಡಿದಾರೋ, ಅವನ ಆತ್ಮಕ್ಕೆ ಅವನ ಮತ ಅವನ ಆ ಒಂದು ಬಲಿದಾನ ಇದೆಯಲ್ಲ, ಖಂಡಿತವಾಗಿಯೂ ದೇಶಕ್ಕೆ ವ್ಯರ್ಥವಾಗದ ರೀತಿಯಲ್ಲಿ ಯಾವ ರೀತಿಯ ಮತಾಂಧರು ಕನ್ನಯ್ಯಲಾಲ್ ಹತ್ಯೆಯನ್ನ ಮಾಡಿದಾರೋ ಅದೇ ರೀತಿಯ ಮುಂದಕ್ಕೆ ಅದೇ ರೀತಿಯ ಉತ್ತರವನ್ನ ಹಿಂದೂ ಸಮಾಜ ಕೊಡಬೇಕು ಎನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಕೇ ಜೈ. ಬೋಲೋ ಭಾರತ್ ಮಾತಾ ಕೇ ಜೈ. ನನ್ನ ಹತ್ಯೆ ಆಗಿರುವಂತ ಹಿಂದೂ ಸಹೋದರ ಕನ್ನಯ್ಯಲಾಲ್ ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರೋಣ.